ಏನು ಗುರಿ ಸರ್? ಗುರಿ ನಾಡಿನ 6.5 ಕೋಟಿ ಜನತೆಯ ಮುಂದೆ ಹೇಳ್ತಾ ಇದ್ದೇನಲ್ಲ, ಸ್ವತಂತ್ರ ಸರ್ಕಾರವನ್ನು ಕೊಡಿ, ಇಡೀ ರಾಜ್ಯದಲ್ಲಿ ಪ್ರತಿ ಕುಟುಂಬಗಳ ಆದಾಯ 15,000 ರೂಪಾಯಿಗಳು ಕನಿಷ್ಠ ಬರ್ತಕ್ಕಂಥದ್ದಕ್ಕೆ, ಯಾವ ಕುಟುಂಬಗಳು ಇವತ್ತು ಕಣ್ಣಲ್ಲಿ ನೀರು ಹಾಕ್ತಾ ಇರ್ತಕ್ಕಂಥ ರೀತಿಯಲ್ಲಿ ಇಡೀ ರಾಜ್ಯದ ಕುಟುಂಬಗಳ ಒಂದು ನೆಮ್ಮದಿಯ ಬದುಕನ್ನು ತರ್ತಕ್ಕಂಥ ಒಂದು ಸರ್ಕಾರ ರಚನೆ ಮಾಡಲಿಕ್ಕೆ ಇವತ್ತು ದೇವರ ಆಶೀರ್ವಾದ ಕೇಳಿದ್ದೆ. ಮೇಡಮ್ ಅವರು ವಿಶೇಷವಾಗಿ ರಾಯರ ಅವರು ರಾಯರ ಭಕ್ತರು ಅವರು ಮೊದಲಿಂದಲೂ ಬಹುಶಃ ಅವ್ರು ನಮ್ಗೆ ಹೇಳಲ್ಲ ಏನು ಬೇಡ್ಕೊಂಡಿರ್ತೀನಿ ಅಂತ ಹೇಳಿ. ಇಲ್ಲ ನಾನು ಏನು ಸಾರ್ವಜನಿಕರಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಅಂತ ಕೇಳಿದ್ರೆ ಮಂತ್ರಾಲಯದ ಬಗ್ಗೆ ತಾವು ಹೇಳೋದಾದ್ರೆ ಮೇಡಮ್ ಹೇಳೋದಾದ್ರೆ ಎಷ್ಟು ವರ್ಷದಿಂದ ಮಂತ್ರಾಲಯ ಮಟ್ಟಕ್ಕೆ ತಾವು ನಡ್ಕೊಳ್ತಾ ಇದ್ರಿ ಏನು ಅಂದ್ರೆ ಮಂತ್ರಾಲಯಕ್ಕೆ ನಾನು ಬಂದಿರೋದು 2006-07 ಅಷ್ಟೇ. ಆ ಹಿಂದೆ ಏನು ನಾನು ಬಂದಿರಲಿಲ್ಲ. ಆದರೂ ನಾನು ರಾಘವೇಂದ್ರ ಸ್ವಾಮಿಯ ಭಕ್ತಳು ಭಾಳ ಹಿಂದೆಯಿಂದ. ಬೆಂಗಳೂರಿನಲ್ಲಿ ನಮ್ಮ ಜೆ ಪಿ ನಗರದಲ್ಲೇ ಇದೆ ಮಠ, ಅಲ್ಲೇ ರೆಗ್ಯುಲರಾಗಿ ಅಲ್ಲಿ ಹೋಗ್ತೀನಿ. ಭಾಳ ಹಿಂದಿಂದಲೂ ನಾನು ರಾಯರ ಭಕ್ತಳು. ಅಷ್ಟು ಮಾತ್ರ ರಾಯರನ್ನು ನಂಬಿದವ್ರು ನನ್ನ ಕೈ ಬಿಡಲ್ಲ ಅನ್ನುವಂಥ ಮಾತು ದೊಡ್ಡದಾಗಿದೆ ಈ ಕ್ಷೇತ್ರದ ಬಗ್ಗೆ. ಹೌದು, ತಮ್ಮ ಅಭಿಪ್ರಾಯ ಏನು? ಖಂಡಿತವಾಗ್ಲೂ ನಾನು ನನಗೇನಾದರೂ ಒಳ್ಳೇದಾಗಿದೆ ಲೈಫಲ್ಲಿ ಅಂದರೆ ಅದು ರಾಯರಿಂದ ಅಂತ ಹೇಳಿ. ಮೇಡಮ್ ತಗೊಂಡ್ ಮಾತು ಹೇಳಿದ್ರೆ ಹಾಲಲ್ಲಾದ್ರೂ ಹಾಕು ನೀರಲ್ಲಾದ್ರೂ ಹಾಕು ಅಂತ ಹೇಳಿ ಕೇಳ್ಕೊಂಡಿದ್ದೀನಿ. ಮಾರ್ಮಿಕ ಹೋಗಿತ್ತು ಮೇಡಮ್, ಏನ್ ವಿಚಾರ ಅಂತ ಕೇಳ್ಬೋದು? ರಾಯರತ್ರ ಹಾಲು ದೇವರಿಗೆ ಬಿಡಬೇಕು ಅನ್ನೋದಷ್ಟೇ. ಅಂದ್ರೆ ಅವ್ರು ಏನ್ ಮಾಡ್ಬೇಕು ಅಂತಿದ್ಯಾ ಅದ್ ಮಾಡು ತಂದೆ ಅಂತ ಅಷ್ಟೇ. ನಾನು ಏನನ್ನು ಕೇಳಲ್ಲ, ಎಲ್ಲ ನಿನ್ಗೆ ಬಿಟ್ಟಿದ್ದು ಅಂತ. ಸಿಂಧೂರು ನಾಳೆ ಖುಷಿ.